ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯ ಪ್ರಾಣತ್ಯಾಗ ಪ್ರಯತ್ನ ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಬಳಿಕ ಆ ರಾಕ್ಷಸ ಸ್ತ್ರೀಯರ ಕಠಿಣ ವಾಕ್ಯದಿಂದ ಮನಸ್ಸು ನೊಂದ ಸೀತಾದೇವಿಯು ವನಮಧ್ಯದಲ್ಲಿ ಸಿಂಹಗಳಿಗೆ ಸಿಕ್ಕಿದ ಹೆಣ್ಣಾನೆಯಂತೆ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿದ್ದುಕೊಂಡು ಅವರ ಕಠಿಣ ವಚನಗಳಿಂದ ಭಯಪಟ್ಟು ಅನಾಥೆಯಾಗಿ ಶೋಕಿಸಿದಳು. ಅಕಟಕಟ, ಲೋಕದಲ್ಲಿ ಯಾರಿಗೂ ಅಕಾಲ ಮರಣವಾಗುವುದಿಲ್ಲವೆಂದು ಪುಣ್ಯಾತ್ಮರು ಹೇಳುವ ಮಾತು ಸತ್ಯವಾಯಿತು. ರಾಕ್ಷಸ ಸ್ತ್ರೀಯರಿಂದ ಭಯಪಟ್ಟು ಜೀವಿಸಿಕೊಂಡಿದ್ದೇನೆ. ನನ್ನ ಎದೆಯು ರಾಕ್ಷಸ ಸ್ತ್ರೀಯರ ಕಠಿಣ ವಚನಗಳಿಂದ ಅನೇಕ ಪ್ರಕಾರವಾಗಿ ಒಡೆಯದೇ ಇರುವುದರಿಂದ ಸ್ಥಿರವಾದ ಕಲ್ಲೆದೆಯಾಗಿರಬೇಕು. ಈ ಪಾಪಿ ರಾವಣನ ಕೈಯಿಂದ ಸಾಯುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಂಡೆನಾದರೆ ದೋಷವೇನೂ ಇಲ್ಲ. ಬ್ರಾಹ್ಮಣನಾದವನು ಇತರರಿಗೆ ಮಂತ್ರರಹಸ್ಯವನ್ನು ಹೇಳಬಾರದಂತೆ ನಾನು ದುಷ್ಟ ರಾವಣನಿಗೆ ಮನಗೊಡಲಾರೆ. ಲೋಕನಾಥನಾದ ರಾಮನು ಬರುವುದಕ್ಕೆ ಮುಂಚಿತವಾಗಿಯೇ ರಾವಣನು ನಿಶ್ಚಿತವಾದ ಕತ್ತಿಗಳಿಂದ ನನ್ನ ಸರ್ವಾಂಗಗಳನ್ನು ಛೇದಿಸದೆ ಬಿಡನು. ಈಗ ನನಗೆ ಆತನು ಗಡುವು ಕಟ್ಟಿದ 2 ತಿಂಗಳು ತುಂಬಿ ಹೋಗುತ್ತವೆ. ನನಗೆ ಈ ರಾಕ್ಷಸಿಯರ ಭಯ 1. ಈ 2 ತಿಂಗಳ ಗಡುವು ತೀರಿದ ಮೇಲೆ ರಾವಣನು ಭಕ್ಷಣ ಮಾಡುವನೆಂಬ ಭಯ 1. ಈ 2 ಭಯಗಳುಂಟಾಗಿವೆ. ರಾಜದ್ರೋಹಿಗೆ ನೇಣು ಹಾಕುವ ಶಿಕ್ಷೆಯನ್ನು ವಿಧಿಸುವಂತೆ ಆಯಿತಲ್ಲ ಶ್ರೀರಾಮ. ಲಕ್ಷ್ಮಣ, ಸುಮಿತ್ರಾದೇವಿ, ಅಮ್ಮ ಕೌಸಲ್ಯಾದೇವಿ, ನೀವೆಲ್ಲರೂ ಇರಲು ನಾನು ಒಬ್ಬಳೇ ಸಮುದ್ರ ಮಧ್ಯದಲ್ಲಿ ಸುಳಿಗಾಳಿಗೆ ಸಿಕ್ಕಿದ ದೋಣಿಯಂತೆ ಶೋಕ ಸಮುದ್ರದಲ್ಲಿ ಮುಳುಗುತ್ತಿರುವೆನು. ಕಟಕಟ, ಮಾಯಾಮೃಗವು ಬಂದು ನನಗೆ ಶನಿಯಾಯಿತು. ಮಾಯಾಮೃಗವನ್ನು ಹಿಡಿಯುವುದಕ್ಕೆ ಹೋದ ರಾಮಲಕ್ಷ್ಮಣರು ಏನಾದರು? ಕಾಲಯಮನೆ ಮೃಗರೂಪವಾಗಿ ಬಂದು ಭಾಗ್ಯಹೀನೆಯಾದ ನನ್ನ ಮನಸ್ಸಿಗೆ ಆ ಇಚ್ಛೆಯನ್ನು ಹುಟ್ಟಿಸಿದನು. ಅಜ್ಞಾನಿಯಾದ ನಾನು ಶ್ರೀರಾಮನನ್ನು ಕಳುಹಿಸಿ, ಆಮೇಲೆ ನನ್ನ ಅಭಿಮಾನ ರಕ್ಷಕನಾದ ಲಕ್ಷ್ಮಣನನ್ನು ಕಳುಹಿಸಿ ಇಂತಹ ಅವಸ್ಥೆಗೆ ಒಳಗಾದೆನು. ಹಾ ರಾಮ, ಹಾ ಲಕ್ಷ್ಮಣ, ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖವುಳ್ಳವನೇ. ರಾಮ, ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಬಯಸುವ ದೇವನೇ, ರಾಕ್ಷಸರ ಕೊಲೆಗೊಳಗಾದ ನನ್ನನ್ನು ಯಾವ ಕಾರಣ ಉಪೇಕ್ಷೆ ಮಾಡುತ್ತಿದ್ದೀಯೇ? ಸಮಸ್ತ ಭೂಮಂಡಲಾಧಿಪತಿಯಾದ ನೀನೇ ದೈವವೆಂದು, ನೀನೇ ಶರಣೆಂದು ಧರ್ಮಾಚರಣೆ ಭೂಷಯನ ಬ್ರಹ್ಮಚರ್ಯಗಳನ್ನು ಮಾಡಿಕೊಂಡಿದ್ದೆನು. ಪಾತಿವೃತ್ಯಕ್ಕೆ ಫಲವಿಲ್ಲದೆ ಹೋಯಿತೆ. ಆ ಪತಿವ್ರತ ಧರ್ಮದ ಹಾಗೆಯೇ ನನ್ನ ಜೀವನವೂ ವ್ಯರ್ಥವಾಯಿತು. ನಿನ್ನನ್ನು ಅಗಲಿ ನಿನ್ನ ಮುಖ ಕಮಲವನ್ನು ಕಾಣದೆ ದುಃಖ ಪಡುತ್ತಿದ್ದೇನೆ. ನಿನ್ನ ತಂದೆಯಾದ ದಶರಥರಾಯನ ಆಜ್ಞೆಯಂತೆ ವೃತ ನಿಯಮಗಳನ್ನು ಸಮಾಪ್ತ ಮಾಡಿ ಕೃತಾರ್ಥನಾಗಿ ನೀನು ರಾಜಧಾನಿಯಲ್ಲಿ ಸುಖವಾಗಿರಬಹುದು. ನಿನ್ನಲ್ಲಿ ಪ್ರೀತಿಯುಳ್ಳ ನಾನು ಮಾತ್ರ ಮನೋರಥವನ್ನು ಪಡೆಯದೆ ವ್ಯರ್ಥವಾಗಿ ಹೋಗುತ್ತಿದ್ದೇನೆ. ವಿಷಪಾನ ಮಾಡಿಯಾದರೂ ಕೂರಲುಗೊಳ್ಳ ಆಯುಧದಿಂದ ಹೊಡೆದುಕೊಂಡಾದರೂ ಶರೀರವನ್ನು ಬಿಡೋಣವೆಂದರೆ ವಿಷವನ್ನು ತಂದುಕೊಡುವವರನ್ನು ಕಾಣೆನು, ಆಯುಧವನ್ನು ಕಾಣೆನು ಎಂದು ಹಂಬಲಿಸುತ್ತಾ ಶ್ರೀರಾಮನನ್ನೇ ಧ್ಯಾನ ಮಾಡುತ್ತಾ ನಡುಗುತ್ತಾ ಮುಖಕಾಂತಿಗೊಂದಿ 1 ಪುಷ್ಪಿತವಾದ ಮರದಡಿಯನ್ನು ಸೇರಿದಳು. ಅಲ್ಲಿ ತನ್ನ ಜಡೆಯನ್ನು ಹಿಡಿದುಕೊಂಡು ಈ ಜಡೆಯಿಂದಲೇ ನೇಣು ಹಾಕಿಕೊಂಡು ಯಮನ ಪಾದವನ್ನು ಸೇರುತ್ತೇನೆ ಎಂದುಕೊಂಡಳು. ಅನಂತರ ಆ ಮರದ ಕೊಂಬೆಯನ್ನು ಕೈಯಲ್ಲಿ ಅವಲಂಬಿಸಿಕೊಂಡು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಧ್ಯಾನ ಮಾಡತೊಡಗಿದಳು. ಆ ಸಮಯದಲ್ಲಿ ಸಮಸ್ತ ಆಪತ್ತುಗಳ ಪರಿಹಾರವನ್ನು ಸೂಚಿಸುವ ಫಲ ನೀಡುವುದಾಗಿ ಅನುಭವಕ್ಕೆ ಬಂದಿರುವ ಅನೇಕ ಶುಭ ಶಕುನಗಳು ಸೀತೆಗೆ ಉಂಟಾದವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.